ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಆಹಾರ ಅರಸಿ ಅರಣ್ಯದಿಂದ ಬಂದ ಎರಡು ಕರಡಿಗಳು ರೈತನ ಜಮೀನಿನ ಹಳೆಯ ಬಾವಿಯಲ್ಲಿ ಅವಿತು ಕುಳಿತಿದ್ದ ಘಟನೆ ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕರಸನಹಳ್ಳಿ ಗ್ರಾಮದ ಸಮೀಪ ನಡೆದಿದೆ. ಚಿಕ್ಕರಸನಹಳ್ಳಿ ಗ್ರಾಮದ ಹಲಸಿನ ಮರದಲ್ಲಿದ್ದ ಕರಡಿಯನ್ನ ನೋಡಿದ ಸ್ಥಳೀಯರು ತಕ್ಷಣ ಕೊರಟಗೆರೆ ಅರಣ್ಯ ಇಲಾಖೆಗೆ ವಿಷಯ ಮುಟ್ಟಿಸಿದ್ದಾರೆ. ಕರಡಿಯ ಸೆರೆಗಾಗಿ ಕೊರಟಗೆರೆ ಅರಣ್ಯ ಇಲಾಖೆಯ ಅಧಿಕಾರಿ ಸುರೇಶ್ ನೇತೃತ್ವದ ಸಿಬ್ಬಂದಿಗಳ ತಂಡ ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿದ್ದಾರೆ. ಚಿಕ್ಕರಸನಹಳ್ಳಿ ಗ್ರಾಮ, ನಾವು ಇಲ್ಲೇ ಬೆಳಿಗ್ಗೆ ಎಲ್ಲ ಎದ್ರಿ ಇಲ್ಲೇ ಕೆಲಸ ಮಾಡ್ಬೇಕು, ಹೊಲ ಎಲ್ಲ ಇಲ್ಲೇ ಇರೋದು ನಮ್ದು. ಇಲ್ಲಿ ಅರಸಿನ ಗಿಡಕ್ಕೆ ಎರಡು ಕಳ್ಳಿ ಬಂದಿದ್ವು. ಯಾರೋ ಹಿಂಗೆ ಅಡಕೆ ಪಟ್ಟೆ ಕೊಯ್ಯಕ್ ಬಂದು ನೋಡಿದ್ರು, ತಿರುಗಾ ಹಿಂಗೆ ಮಾತಾಡ್ತಿದ್ರು, ನಾನು ಕಸ ಹಾಕಿ ಮುಗ್ಬಿಡ್ಸಣ ಅಂತ ಹೇಳಿ ಬಂದಿ. ಇಲ್ಲೇ ಮುಗ್ಗಿ ಗಿಡವೆ ತಿರುಗಾದ್ರು ಅಲ್ಲಿ ಒಂದ್ ಸ್ವಲ್ಪ ಬೇಲೆ ಐತಿ, ಅದ್ರೊಳಗೆ ಹೋಗಿ ವೆಲ್ಡೋನ್ ತಿರುಗಾ ನಾಯಿ ಅದ್ರೊಳಗೆ ಹೋತು ಓಡ್ ಬಂದ್ಬಿಟ್ಟು ವೆಲ್ಡೋನ್. ನಾವು ಅವಕ್ಕೆ ಬಿದ್ದು ಅದ್ರೊಳಗೆ ಎದ್ದು ಓಡ್ ಬಂದ್ವಿ. ಯಾರಿಗೂ ಏನು ಹಾನಿಯಾಗಿಲ್ಲ, ಯಾರಿಗೂ ಏನು ಮಾಡಿಲ್ಲ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವ ತರ ಪ್ರಿಕಾಷನ್ಸ್ ತಗೊಂಡಿದ್ದಾರೆ? ಬೆಳಿಗ್ಗೆಯಿಂದ ಬಂದವ್ರೆ, ಜೀಪಾಗೆ ಬಂದು ಎಲ್ಲ ಸೇಫ್ಟಿ ಮಾಡವ್ರೆ, ಸುತ್ತ ಎಲ್ಲ ನಿಂತ್ಕೊಂಡವ್ರೆ, ಮಲೆ ಎಲ್ಲ ತಂದವ್ರೆ. ಜನಕ್ಕೇನು ತೊಂದರೆ ಆಗಿಲ್ಲ, ಜನನು ಜನಕ್ಕೆ ಸಹಾಯ ಮಾಡ್ತಾವ್, ಕೋಆಪರೇಟ್ ಮಾಡ್ತಾವ್ರಿ, ಹೇಳ್ದಂಗ್ ಕೇಳ್ತಾವ್ರಿ. ಎಲ್ಲ ತಿಳುವಳಿಕೆ ಕೊಟ್ಟು ಅನೌನ್ಸ್ ಮಾಡ್ಯಾವ್ರ ಎಲ್ಲ ಜೀಪ್ನಾಗ ಹೋಗಿ. ಓಕೆ, ಅಲ್ಲಿ ಯಾರು ಹೋಗ್ಬೇಡ್ರಿ ಅಂತ ಎಲ್ಲ ಹೋಗಿ ಅವರು ಎಲ್ಲ ಪಾಪ ಸುತ್ತ ಬೆಳಿಗ್ಗೆಯಿಂದ ಊಟ ತಿಂಡಿ. ಬಾವಿಯ ಮರೆಯಲ್ಲಿ ಅಡಗಿದ್ದ ಎರಡು ಕರಡಿಯನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ತಂಡ ಸಂಜೆ ವೇಳೆಗೆ ಬಾವಿಯಿಂದ ಅರಣ್ಯಕ್ಕೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಕೊರಟಗೆರೆ ತಹಶೀಲ್ದಾರ್ ನಾಹಿದ, ಸಿಪಿಐ ಸಿದ್ದರಾಮೇಶ್ವರ, ಅರಣ್ಯ ಅಧಿಕಾರಿ ಸುರೇಶ್ ನೇತೃತ್ವದ ತಂಡ ಗ್ರಾಮಸ್ಥರಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಮೂರ್ತಿ, ಅಮೋಘ ಟಿವಿ, ಕೊರಟಗೆರೆ. ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಿಸುವಲ್ಲಿ ವಿಫಲವಾದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಮಕೂರಿನಲ್ಲಿ ತೀವ್ರ ವಾಗ್ದಾಳಿ ನಡೆಸಿದರು. ಈ ಕುರಿತಾದ ವರದಿ ಇದೆ, ನೋಡ್ಕೊಂಡು ಬನ್ನಿ. ತುಮಕೂರಿನ ಕಾಳಿದಾಸ ಪ್ರೌಢಶಾಲೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಕುರುಬರ ಜಾಗೃತಿ ಸಮಾವೇಶ ಉದ್ಘಾಟಿಸಿ ಸಿದ್ದರಾಮಯ್ಯ ಮಾತನಾಡಿದರು. ಈಶ್ವರಪ್ಪರವರೇ, ಕುರುಬ ಸಮಾಜದ ಮುಖಂಡನೆಂದು ಹೇಳಿಕೊಳ್ಳುವ ನೀವು ಈ ಕುರುಬರ ಸಮಾಜಕ್ಕೆ ಏನು ಮಾಡಿದ್ದೀರಾ ಎಂದು ತರಾಟೆಗೆ ತೆಗೆದುಕೊಂಡ ಸಿದ್ದರಾಮಯ್ಯರವರು, ಕೇಂದ್ರ ಮತ್ತು ರಾಜ್ಯದಲ್ಲಿರುವ ನಿಮ್ಮ ಸರ್ಕಾರ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಿಸದೆ ನಿರ್ಲಕ್ಷ್ಯ ಮಾಡಿದರ ಬಗ್ಗೆ ವಾಗ್ದಾಳಿ ನಡೆಸಿದರು. ನಿಮ್ಮ ನಾಟಕ ಬೂಟಾಟಿಕೆ ಈಗಾಗಲೇ ಜನರಿಗೆ ತಿಳಿದಿದೆ. ಈಶ್ವರಪ್ಪ, ಜನ ಈಗಾಗಲೇ ನಿಮ್ಮ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಸಿದ್ದರಾಮಯ್ಯ ತಿಳಿಸಿದರು. ಸಾಮಾಜಿಕ ನ್ಯಾಯವನ್ನ ಬಿಜೆಪಿ ಮತ್ತು ಜೆಡಿಎಸ್ ಈ ಎರಡೂ ಪಕ್ಷಗಳು ಒದಗಿಸುವುದಿಲ್ಲ, ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನಿಮಗೆ ಸಾಮಾಜಿಕ ನ್ಯಾಯ ಒದಗಿಸುತ್ತೇನೆ ಎಂದು ಸಿದ್ದರಾಮಯ್ಯ ಮನವಿ ಮಾಡಿಕೊಂಡರು. ನಾನು ಅಧಿಕಾರದ ಹಿಂದೆ ಹೋಗುವುದಿಲ್ಲ, ಅಧಿಕಾರ ಇರಲಿ ಅಥವಾ ಇಲ್ಲದಿರಲಿ ಹಿಂದುಳಿದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಹೋರಾಟ ಮಾಡುತ್ತೇನೆ ಎಂದು ಸಿದ್ದರಾಮಯ್ಯ ತಿಳಿಸಿದರು. ಈಗ ಬಹಳ ಜನ ಶಿವಮೊಗ್ಗದಲ್ಲಿ ಹೋಗಿ ಮೊದಲನೇ ಮೀಟಿಂಗ್ ಮಾಡಿದಾಗ ನೀವು ಶಿವಮೊಗ್ಗದವರು 300,000 ಕೊಡಬೇಕು ಅಂತ ಹೇಳ ಸ್ವಲ್ಪ ಅದೆಲ್ಲ ಒಪ್ಕೊಂಡು ಅದು ಈಶ್ವರಪ್ಪ ಬಂದಿದ್ದ ಮೊದಲನೇ ಮೀಟಿಂಗ್ಗೆ. ಎರಡನೇ ಮೀಟಿಂಗ್ಗೆ ದುಡ್ಡು ಕೇಳಬಹುದು, ಒಂದು ರೂಪಾಯಿ ಕೊಡಲಿಲ್ಲ ಈಶ್ವರಪ್ಪ, ಕೊಡಬೇಕಾಗದಂತೆ ತಪ್ಪಿಸ್ಕೊಂಡು ಎರಡನೇ ಮೀಟಿಂಗ್ ಬಂದೇ ಇಲ್ಲ. ಕಾಗೇರಿಯಲ್ಲಿ ಉದ್ಘಾಟನೆ ಆಯಿತು, ಈಶ್ವರಪ್ಪ ಬರಲಿಲ್ಲ. ಈಗ ಹಿಂದುಳಿದವರಿಗೆ ನಾನು ಕೇಳ್ತೇನೆ, ಮಿಸ್ಟರ್ ಈಶ್ವರಪ್ಪ, ನಿಮ್ಗೇನಾದ್ರೂ ಕುರುಬರ ಬಗ್ಗೆ ಪತ್ರ ಇದ್ರೆ ಅವರು ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಹೋಗಿ ಕೇಂದ್ರ ಸರ್ಕಾರ ಮುಂದೆ ಕೂತ್ಕೊಂಡು ಕುರುಬರಿಗೆ ಎಷ್ಟೇ ಸರ್ಟಿಫಿಕೇಟ್ ಕೊಡಿಸ್ತಕ್ಕಂತ ಕೆಲಸವನ್ನು ಪೂರ್ಣ ಮಾಡ್ತೀವಿ. ಎಷ್ಟೋ ಸಾಯಿತ ಬಂದು 8 ವರ್ಷಗಳು ನನ್ಗೆ ಹೋಗ್ಬೇಕು ಸಿದ್ದ
ಬಿಜೆಪಿ ನಾಯಕತ್ವದಲ್ಲಿ ಹೋಗ್ಬೇಕಾಗಿಲ್ಲ. ನಿಮಗೆ ಕುಣಿಯಲಾರದ ಮುಂದೆ ಡೋಕೆಂದು ಅಂತ ಹೇಳಿ ನನಗೆ ಹೇಳ್ತೀವಿ. ಹಿಂದೆ ಸರ್ಕಾರ ಇದೆ, ಅಂದ ಸರ್ಕಾರ ಇದೆ, ಇಲ್ಲಿ ಸರ್ಕಾರ ಇದೆ. ಇಂತ ಬಿಜೆಪಿ ಬೇಕಾ ನಿಮಗೆ? ಬೇಕೇನ್ರಿ? ಬೇಡ ಬೇಡ. ನಿಮಗೆ ಯಾರು ಧ್ವನಿಯಾಗಿ ಯಾರು ನಿಮ್ಮ ಹೋರಾಟ ಮಾಡ್ತಾರೆ? ನಿಮಗೆ ಪ್ರಾಮಾಣಿಕವಾಗಿ ಸಾರ್ವಜನಿಕ ನ್ಯಾಯ ಕೊಡಿಸಲಿಕ್ಕೆ ಪಕ್ವಾಗಿದ್ದಾರೆ. ಅವ್ರ ಜೊತೆ ನೀವು ಬೇಕೆ ಹೊರತು ಭೂಟಾಡಿಕೆ ನಾಲ್ಕು ಆಗ್ತಕ್ಕಂಥ ಜೊತೆ ಯಾವ ಕಾರಣ ಕೂಡ ನೀವು ಭಾರತೀಯ ಮಾಜಿ ಸಚಿವ ಎಚ್ಎಂ ರೇವಣ್ಣ ಮಾತನಾಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅನುಷ್ಠಾನಗೊಳಿಸಿದ್ದ ಹಲವಾರು ಕಾರ್ಯಕ್ರಮಗಳನ್ನು ಬಿಜೆಪಿ ಸರ್ಕಾರ ಅನುಷ್ಠಾನಗೊಳಿಸದೆ ನಿರ್ಲಕ್ಷ್ಯ ಮಾಡಿದೆ ಎಂದು ಟೀಕಿಸಿದರು. ರಾಜ್ಯದಲ್ಲಿ ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯಲಿದೆ ಎಂದರು. ನೂರಾರು ಕೋಟಿ ರೂಪಾಯಿಗಳನ್ನು ಕೊಟ್ಟು ಅದರಲ್ಲಿ ಅತ್ಯುತ್ತಮವಾದಂತಹ ಒಂದು ಪ್ರವಾಸಿ ಸ್ಥಾನವಾಗಿದೆ. ಇಂದು ನಾಲ್ಕು ಮಠಗಳಲ್ಲೂ ಕೂಡ ಅಷ್ಟೇ ಕಾರ್ಯ ನಡೀತಾ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಪ್ರಾಧಿಕಾರ ಮಾಡುವ ಮೂಲಕ ಇವತ್ತು ಏನು 167 ಕೋಟಿ ರೂಪಾಯಿಗಳನ್ನು ಕೊಟ್ಟು 100 ಎಕರೆ ಜಮೀನಿನಲ್ಲಿ ಇವತ್ತು ಸೈನಿಕ ಶಾಲೆ ಶೌರ್ಯ ಅಕಾಡೆಮಿ ಇಡೀ ಭಾರತದಲ್ಲೇ ಅತ್ಯುತ್ತಮ ಸೈನಿಕ ಶಾಲೆ ಯಾವುದು ಅಂದ್ರೆ ಇವತ್ತು ಸಂಗೊಳ್ಳಿ ನಾರಾಯಣ ಸೈನಿಕ ಶಾಲೆ ಸಂಗೊಳ್ಳಿ. ಅವರಿಗೆ ಅವರನ್ನ ನೇಮಕಾಕಿದ ಜನ ಆ ಒಂದು ವೀರಭೂಮಿಯಲ್ಲಿ ಇವತ್ತು ಅತ್ಯುತ್ತಮ ಕಾರ್ಯ ನಡೀತಾ ಇದೆ. ತಾವು ಜೀವನದಲ್ಲಿ ಹಿಂದೆ ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಏನಾದರೂ ಹುಷಾರಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದ. ನಿಮಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಸಮಾಜದ ಬಂಧುಗಳಿಗೆ, ನೀವೆಲ್ಲರೂ ಒಂದ್ಸಾರಿ ಕಾಗಿನೆಲೆ ಮತ್ತು ಸಂಗೊಳ್ಳಿ ನಂದಿಗಳಿಗೆ ಹೋಗಿ ಬನ್ನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಈ ರಾಜ್ಯದಲ್ಲಿ ಅವ್ರ ಮೇಲೆ ಮಾತ್ರ ಇಡೀ ಭಾರತದಲ್ಲಿ ಯಾರಾದರೂ ಗಟ್ಟಿಯಾಗಿ ಮಾತಾಡ್ತಕ್ಕಂಥ ಒಬ್ಬ ನಾಯಕ, ಸರಿಯಾದ ರೀತಿಯಿಂದ ಮಾತಾಡುವಂಥ ನಾಯಕ ಯಾರನ್ನ ಇದ್ರೆ ಅದು ಸಿದ್ದರಾಮಯ್ಯ. ಅದನ್ನು ಕೂಡ ಅವರನ್ನ ಸೋನಿಯಾಗಾಂಧಿಯವರು ರಾಷ್ಟ್ರ ಮಟ್ಟಕ್ಕೆ ಕರೆದರು. ಆದರೆ ಸಿದ್ದರಾಮಯ್ಯವರು ನಾನು ಇರೋ ಕಡೆ ನಾನು ಕೆಲಸ ಮಾಡಬೇಕಾಗಿದೆ, ಮತ್ತೊಮ್ಮೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನಾನು ಕೇಂದ್ರಕ್ಕೆ ಬರಲಾರ್ತಕ್ಕಂಥ ಮಾತನ್ನು ಹೇಳಿದ ವೀರ ಅಂತ ಹೇಳ್ತಾ ಇಲ್ಲಿ ಹೆಚ್ಚು ನಾನು ಮಾತಾಡಿದೆ. ಇವತ್ತು ಮೀಸಲಾತಿ ಬಗ್ಗೆ ಎಷ್ಟು ಬಂದಾಗಿದೆ ಅಂತ ಹೇಳಿದ್ರೆ, ಮೊದಲೇ ಒಂದು ಸಾರಿ ನಮ್ಮ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮೀಸಲಾತಿಯಲ್ಲಿ ಕಡಿಮೆ ಆಯಿತು. ಈಗ ಚುನಾವಣೆ ನಡೆದರೆ ಕೋರ್ಟಿನ ಆದೇಶ ಚುನಾವಣೆ ಮೀಸಲಾತಿ ಮೂಲಕ ಮಾಡೋದೇ ಆದರೆ ನೀವು ಮೀಸಲಾತಿಯನ್ನು ಯಾವ ರೀತಿ ಮಾಡಿದ್ದೀರಿ ಅನ್ನೋದನ್ನು ತಿಳಿಸಿ ಮಾಡಬೇಕು. ಇಲ್ಲಾಂದ್ರೆ ಎಲ್ಲರೂ ಜನರಲ್ ಅಂದರೆ ಎಸ್ಸಿ ಬಿಟ್ಟರೆ ಬೇರೆಯವರೆಲ್ಲರೂ ಜನರಲ್ ಅಂದರೆ ಎಲ್ಲಿ ಸ್ವಾಮಿ ಸಾಮಾಜಿಕ ನ್ಯಾಯ?
ರಾಜ್ಯ ಕಂಡ ಅಪ್ರತಿಮ ನಾಯಕ ಸಿದ್ದರಾಮಯ್ಯ ಎಂದು ಮಾಜಿ ಶಾಸಕ ಕೆಎನ್ ರಾಜಣ್ಣರವರು ಬಣ್ಣಿಸಿ, ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರು. ಚಿಕ್ಕನಾಯಕನಹಳ್ಳಿ ಮಾಜಿ ಶಾಸಕ ಸುರೇಶ್ ಬಾಬು ಹೆಸರು ಹೇಳಲು ಅವರ ಅಭಿಮಾನಿಗಳು ಘೋಷಣೆ ಕೂಗುತ್ತಿದ್ದಾಗ ಒಂದು ಹಂತದಲ್ಲಿ ರಾಜಣ್ಣನವರು ನಿಮ್ಮ ಸುರೇಶ್ ಬಾಬುವಿಗೆ ಕಾಂಗ್ರೆಸ್ಗೆ ಬರಲು ಹೇಳಿ ಎಂದು ಅಭಿಮಾನಿಗಳಿಗೆ ಹೇಳುತ್ತಿದ್ದಂತೆ ಅವರೆಲ್ಲರೂ ನಿರುತ್ತರಾದರು. ಸಿದ್ದರಾಮಯ್ಯ ಎಲ್ಲಿರ್ತಾರೆ ಅಲ್ಲಿ ನಮ್ಮ ಬೆಂಬಲ ಅಂತಕ್ಕಂಥ ಮನಸ್ಥಿತಿ ನಮಗೇನು ಪಕ್ಷ ಮುಖ್ಯ ಅಂತ ಹೇಳಿ ಯಾರು ಭಾವನೆ ಮಾಡ್ತಕ್ಕಂಥ ಪ್ರವೃತ್ತಿ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾರು ನಮ್ಮ ಕಷ್ಟ ಸುಖಗಳಿಗೆ ನಮ್ಮ ಅಭಿವೃದ್ಧಿಗೆ ಚಿಂತನೆ ಮಾಡ್ತಾರೆ, ಸಮಾಜದ ಅಭಿವೃದ್ಧಿಗೆ ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ, ಅಂತಹ ವ್ಯಕ್ತಿಗೆ ಎಲ್ಲರೂ ಕೂಡ ಒಕ್ಕೂರದಿಂದ ಬೆಂಬಲವನ್ನು ಕೊಡ್ತಕ್ಕಂಥ ಅಗತ್ಯತೆ ಇದೆ. ಕಾಂಗ್ರೆಸ್ಸಲ್ಲಿರ್ಬೋದು, ಇನ್ನೊಂದು ಪಕ್ಷದಲ್ಲಿರ್ಬೋದು, ನಮ್ಮೆಲ್ಲರ ಯೋಗಕ್ಷೇಮವನ್ನು ನೋಡ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ. ಸಿದ್ದರಾಮಯ್ಯವರಿಗೆ ನಾವು ಬೆಂಬಲಕ್ಕೆ ಇದ್ದಾಗ ಮಾತ್ರ ನಮ್ಮೆಲ್ಲರಿಗೂ ಕೂಡ ಶ್ರೇಯಸ್ ಬರ್ತದೆ. ಯಾಕೆಂದರೆ ಸಿದ್ದರಾಮಯ್ಯವರು ಈ ವಂಚಿತ ಸಮುದಾಯಗಳಿಗೆ ಮಾಡಿರ್ತಕ್ಕಂಥ ಅನುಕೂಲ ಉಪಕಾರ ಅದನ್ನು ನಾವೆಲ್ಲ ಸ್ಮರಣೆಯನ್ನು ಮಾಡಬೇಕು. ಯಾರು ಉಪಕಾರವನ್ನು ಸ್ಮರಣೆ ಮಾಡ್ತಾನೆ ಅವನಿಗೆ ಮಾತ್ರ ಶ್ರೇಯಸ್ ಇರುತ್ತೆ. ಮುಂದಿನ ದಿನಗಳು ಆ ರೀತಿಯ ಉಪಕಾರವನ್ನು ಪಡೆದಂತಹ ಎಲ್ಲ ಈ ಒಂದು ಅಸಹಾಯಕ ಸಮುದಾಯಗಳು, ದುರಿಲ್ಲದಂತಹ ಸಮುದಾಯಗಳು, ಅಸಹಾಯಕರಿಗೆ ಸಹಾಯವನ್ನು ಮಾಡುವಂಥವ್ರು, ದುರಿಲ್ಲದ ಸಮುದಾಯಗಳಿಗೆ ದುರಿಯನ್ನು ಕೊಟ್ಟಂಥವರು ಸನ್ಮಾನ್ಯ ಸಿದ್ದರಾಮಯ್ಯರು. ಅವರ ಹಿಂದೆ ನಾವೆಲ್ಲರೂ ಕೂಡ ಬೆಂಬಲಕ್ಕೆ ಸದಾ ಕಾಲ ಇರಬೇಕು. ಮುಂದಿನ ದಿನಮಾನಗಳನ್ನು ಕೂಡ ಬರೀ ನಾವು ಕೂತಿರ್ತಕ್ಕಂಥ ನಾಯಕರು ಮಾತ್ರ ಅಲ್ಲ, ಮುಂದಿರ್ತಕ್ಕಂಥ ಮಹನೀಯರು ತಾವೆಲ್ಲ ಏನಿದ್ದೀರಿ, ನಾವೆಲ್ಲರೂ ಕೂಡ ಬೆಂಬಲಕ್ಕೆ ನಿಂತು ಅವರ ಜೊತೆಯಲ್ಲಿ ನಾವು ಅವರ ಕೈಯನ್ನು ಬಲಪಡಿಸಿದಾಗ ಮಾತ್ರ ನಮ್ಮೆಲ್ಲರ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ಬೇರೆಯವ್ರನ್ನು ಕೂಡ ಮನವರಿಕೆ ಮಾಡಬೇಕು. ಯಾಕೆಂದ್ರೆ ಇವತ್ತು ಎಲ್ಲ ಸಮುದಾಯಗಳನ್ನ ಒಡೆದು ಆ ಸಮುದಾಯದ ಒಡಕಿನ ಲಾಭವನ್ನು ಪಡೆದಕ್ಕಂಥ ವಿಶೇಷವಾಗಿ ಬಿಜೆಪಿ ಅವರಂತೂ ಅವರು ಬಲಪಡ್ತೀವಿ. ಆದರೆ ಇನ್ನೊಂದು ಐದಲ್ಲ ಮಧ್ಯವನ್ ಪಾರ್ಟಿ ಜೆ ಡಿ ಎಸ್ ಇದೆಲ್ಲ ಕೂಗಾಡ್ತೀರ ಪೂರೈಸ್ತಾರು ಅಂತ ಬಿಡಬೇಡಿ ಅವರಲ್ಲಿ ಯಾಕೆ ಸಿದ್ದರಲ್ಲಿ ಅವ್ರಿಗೆ ಏನೇ ಅವರಿಗೆ ಬಿಟ್ಬಿಟ್ಟು ಬಾಲಯಾಗಿದ್ದರು ಸಿದ್ದರಾಮಯ್ಯ ಜೊತೆ ನಮ್ಗಿರು ಪ್ರಶಸ್ತಿ ವಿಜೇತರಾಗಿದ್ದ ನಿವೃತ್ತ ಶಿಕ್ಷಕ ಶಿವಣ್ಣರವರನ್ನ ಗೌರವಿಸಲಾಯಿತು. ಸಂಸ್ಥೆ ಕಟ್ಟಕ್ಕಾಗಿ ದುಡಿದಿದ್ದಾರೆ ಅವರಿಗೆ ಸನ್ಮಾನ ಮಾಡಿ ನಾವೆಲ್ಲರೂ ಕೂಡ ಅವ್ರ ಋಣ ತೀರಿಸಕ್ಕಾಗಲ್ಲ. ಇರೋ ಎಲ್ಲರೂ ಕೂಡ ಅವ್ರ ಪಾಠ ಕೇಳಿ ಬೆಳೆದಿದ್ದೇವೆ. ನಮ್ದೊಂದು ಕೃತಜ್ಞತೆಯನ್ನ ಅವರಿಗೆ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಡೀ ಜೀವನ ಈ ಶಾಲೆ ಸಿದ್ದರಾಮಯ್ಯರವರು ಕೇವಲ ಅಹಿಂದ ವರ್ಗದ ನಾಯಕರಲ್ಲ, ರಾಜ್ಯದ ಎಲ್ಲ ಜಾತಿಯ ನಾಯಕರೆಂದು ಶಾಸಕ ಭೈರತಿ ಸುರೇಶ್ ತಿಳಿಸಿದರು. ಸಿದ್ದರಾಮಯ್ಯರವರು 2023 ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಭವಿಷ್ಯ ನುಡಿದರು. ಆದ್ರೆ ಯಾರು ಸಿದ್ದರಾಮಯ್ಯವರ ಜೊತೆ ಇರ್ತಾರೆ ಅವರ ಕೈ ಬಲಪಡಿಸ್ತಾರೆ ಈ ರಾಜ್ಯ ಉದ್ದಾರ ಜೊತೆ ಇರಬೇಕು. ಸಿದ್ದರಾಮಯ್ಯವರು 2013-2015 ತನಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಅನ್ನ ಭಾಗ್ಯ, ಅಕ್ಕಿ ಭಾಗ್ಯ, ಚೀರ ಭಾಗ್ಯ, ಚೀರ ಭಾಗ್ಯ, ಚೀರ ದಾರ, ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿ ಭಾಗ್ಯ,
ರೈತ ಬಂದು ರೈತರ ಸಾಲ ಮನ್ನಾ ಈ ತರ 169 ಭರವಸೆಗಳಲ್ಲಿ 165 ಭರವಸೆಗಳನ್ನ ಈಡೇರಿಸಿದಂತ ಏಕೈಕ ಮುಖ್ಯಮಂತ್ರಿಗಳಾಗಿ ತೋರಿಸಿದ್ದಾರೆ. ಅಂತಹ ಧೀಮಂತ ವ್ಯಕ್ತಿ ಬರೀ ಕುರುಬ ಸಮಾಜಕ್ಕೆ ಮಾತ್ರ ಅವರ ನಾಯಕರಲ್ಲ, ನಮ್ಮ ರಾಜೇಂದ್ರ ಹೇಳ್ತಾ ಇದ್ರು, ಬರೀ ಐದವರಗಳಿಗೆ ಅವರ ನಾಯಕರಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಾತಿ ಜನಗಳ ನಾಯಕರು ಸಿದ್ದರಾಮಯ್ಯ. ಅಂತ ಬುದ್ಧಿಮಂತ ನಾಯಕರು ಇವತ್ತು ನಮ್ಮನ್ನು ವೇದಿಕೆಯಲ್ಲಿದ್ದಾರೆ. ಅವ್ರಿಗೇನು ಆಗಬೇಕಾಗಿಲ್ಲ, ಒಂದ್ಸರಿ ಮುಖ್ಯಮಂತ್ರಿ ಆಗಿದ್ದಾರೆ, 13 ಸರಿ ಇಲ್ಲ, ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಗಳನ್ನ ಮಂಡಿಸಿದಂತ ಸಿದ್ದರಾಮಯ್ಯ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಏನು ಆಸೆ ಇಲ್ಲ. ಆದ್ರೆ ನಮ್ಗೆ ನಿಮ್ಗೆ ನಮಗೆ ಅವರು ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯದ ಜನತೆಗೆ ಅವರು ಮುಖ್ಯಮಂತ್ರಿ ಆಗಬೇಕು, ಕಾಂಗ್ರೆಸ್ ಪಕ್ಷ ವಾಪಸ್ ಅಧಿಕಾರಕ್ಕೆ ಬರಬೇಕು, ಈ ರಾಜ್ಯವನ್ನು ಉದ್ಧಾರ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ. ಹೌದಲ್ಲ, ಇದೇನು ಆದರೆ ಮುಂದಿನ ದಿನ ನನಗೆ ಹೆಚ್ಚಿನ ಸಮಯ ಇಲ್ಲ. ಮೊನ್ನೆ ಸಿದ್ದರಾಮಯ್ಯ ಅವರ ಮಾತಾಡಲಿಕ್ಕೆ ನೀವೆಲ್ಲ ಬಹಳ ಸಹಕಾರರಾಗಿದ್ದೀರಿ, ಆದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜಣ್ಣ ಅವರು ಹೇಳ್ತಾ ಇದ್ರು, ತುಮಕೂರು ಜಿಲ್ಲೆಯಲ್ಲಿ 200,000+ ಹೆಚ್ಚು ಜನಗಳನ್ನು ಸೇರಿಸಿ ಒಂದು ಐದ ಸಮಾವೇಶವನ್ನು ಮಾಡಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ ದಿವಸ ಆಗಸ್ಟ್ 3 ಸುಮಾರು 10,00,000 ಜನಗಳನ್ನು ಸೇರಿ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಅವರ ಒಂದು ಉತ್ತಮವನ್ನು ಆಚರಣೆ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಆ ಎಲ್ಲ ಸಭೆಯಲ್ಲಿ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾನು ಕಾದು ನೋಡ್ತೀನಿ ಅಂತ ನಾನು ಸಂದರ್ಭದಲ್ಲಿ ಹೇಳಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ಬಂಧುಗಳಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಇನ್ನು ಮಾಜಿ ಸಚಿವ ಟಿವಿ ಜಯಚಂದ್ರ, ಮಾಜಿ ಶಾಸಕರುಗಳಾದ ಕೆ ಷಡಕ್ಷರಿ, ಡಾಕ್ಟರ್ ರಫೀಕ್ ಅಹಮದ್, ಮಾಜಿ ಎಂಎಲ್ಸಿ ಬೆಮಲ್ ಕಾಂತರಾಜು, ಶಾಸಕ ವೆಂಕಟರಮಣಪ್ಪ, ಕುರುಬರ ಸಮಾಜದ ಮುಖಂಡರಾದ ರಾಮಚಂದ್ರಪ್ಪ, ಹೊನ್ನವಳ್ಳಿ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಾರಾಯಣ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಟಿಆರ್ ಸುರೇಶ್, ಅನಿಲ್ ಕುಮಾರ್ ಸೇರಿದಂತೆ ಅನೇಕ ಮುಖಂಡರುಗಳು ಪಾಲ್ಗೊಂಡಿದ್ದರು. ಈ ಸಮಾವೇಶಕ್ಕೆ ಜಿಲ್ಲೆಯ ವಿವಿಧ ಭಾಗಗಳಿಂದ 1,000+ ಮಂದಿ ಆಗಮಿಸಿದ್ದರು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆ ಜಾರಿಯಲ್ಲಿದೆ. ಭಾರತಾಂಬೆಯ ಮಕ್ಕಳಾದ ನಾವು ಒಟ್ಟಾಗಿ ಸದೃಢ ದೇಶ ಕಟ್ಟುವ ಕೆಲಸ ಮಾಡೋಣ ಎಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ ದೇವನಹಳ್ಳಿಯಲ್ಲಿ ತಿಳಿಸಿದರು. ಜೋರಾದ ಕೈ ಚಪ್ಪಾಳಿಯೊಂದಿಗೆ ಕಾರಣೀಕೃತರಾಗಬೇಕಾಗಿ ನಾನು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಆಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ಅಮೃತ ಭಾರತಿ ಕನ್ನಡ ಧಾರತಿ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸ್ವಾತಂತ್ರ್ಯ ಪಡೆದು 75 ಪೂರೈಸಿರುವ ಪ್ರತೀಕವಾಗಿ ಆಜಾದಿ ಕಾ ಅಮೃತ್ ಮಹೋತ್ಸವದ ಹೆಸರಿನಲ್ಲಿ ವರ್ಷವಿಡೀ ಸಂಭ್ರಮಾಚರಣೆ ಮಾಡುತ್ತಿದ್ದು ಅದರ ಪ್ರಯುಕ್ತ ಇಂದು ಅಮೃತ ಭಾರತಿಗೆ ಕನ್ನಡ ಧಾರತಿ ಕಾರ್ಯಕ್ರಮ ನಡೆಸುವ ಮೂಲಕ ಸ್ವಾತಂತ್ರ್ಯ ಹೋರಾಟ ನಡೆದು ಬಂದ ಹಾದಿಯನ್ನ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನ ಸ್ಮರಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ಅದಕ್ಕೆ ಹಲವಾರು ರೈತರು, ಮಹಿಳೆಯರು, ಪುರುಷರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರಾಣತ್ಯಾಗವನ್ನು ಮಾಡಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಬಹಳಷ್ಟು ಮಂದಿ ಈ ಭಾರತವನ್ನು ಆಳ್ವಿಕೆಯನ್ನು ಮಾಡಿದರು. ಅದಾದ ನಂತರ ಬ್ರಿಟಿಷರು ಈ ಭಾರತ ದೇಶಕ್ಕೆ ವ್ಯಾಪಾರವನ್ನು ಮಾಡಿ ಈ ದೇಶದಲ್ಲಿ ಇರ್ತಕ್ಕಂಥ ಸಾಂಬಾರ ಪದಾರ್ಥಗಳನ್ನು ವಿದೇಶಗಳಿಗೆ ರಫ್ತು ಮಾಡಬೇಕು ಅಂತೇಳಿ ಭಾರತಕ್ಕೆ ಬಂದಂಥ ಬ್ರಿಟಿಷರು, ತದನಂತರ ಇಲ್ಲಿನ ರಾಜ್ಯಗಳಲ್ಲಿರ್ತಕ್ಕಂಥ ರಾಜ ಮಹಾರಾಜರ ಒಳಜಗಳವನ್ನು ತಂದಿಟ್ಟು ನಮ್ಮ ದೇಶದ ಸ್ವತಂತ್ರವನ್ನು, ಈ ದೇಶದ ಹಕ್ಕನ್ನು ಕಸಿದುಕೊಂಡು ಈ ಭಾರತ ದೇಶದ
ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದ್ದ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಸದಸ್ಯರಾದ ಜಗದೀಶ್ ಹಿರೇಮನಿ ಅವರು ಮಾತನಾಡಿ, ಅಮೃತ ಭಾರತಿಗೆ ಕನ್ನಡ ಧಾರತಿ ಕಾರ್ಯಕ್ರಮವನ್ನು ಏಕಕಾಲದಲ್ಲಿ ರಾಜ್ಯದ 75 ಸ್ಥಳಗಳಲ್ಲಿ ಆಯೋಜಿಸಿ ಸ್ವಾತಂತ್ರ್ಯದ ಕುರಿತು ಅರಿವು ಮೂಡಿಸುವುದಾಗಿ ಎಂದರಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತಹ ನಮ್ಮ ಜಿಲ್ಲೆಯ ಸುತ್ತಮುತ್ತಲಿನ ಪ್ರಾಂತ್ಯದವರನ್ನ ನಾವಿಂದು ಸ್ಮರಿಸುವ ಮೂಲಕ ನಮ್ಮ ಪ್ರಾಂತ್ಯ, ಜಿಲ್ಲೆ, ರಾಜ್ಯ ಹಾಗೂ ದೇಶದ ಕುರಿತು ಹೆಮ್ಮೆ ಪಡಬೇಕು ಎಂದರು. ಯಾವ ರಾಜ್ಯಗಳು ತಮ್ಮ ರಾಜ್ಯವನ್ನ ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಎಲ್ಲ ಶತ್ರುಗಳ ವಿರುದ್ಧ ತಮ್ಮ ಜೀವನವನ್ನ ಪಣವನ್ನ ಇಟ್ಟು ಹೋರಾಟ ಮಾಡಿರುವಂತಹ ಇತಿಹಾಸವನ್ನ ನಾವು ಕರ್ನಾಟಕದ ಇತಿಹಾಸವನ್ನ ನೋಡಿದ್ದೇವೆ. ಭಾರತದ ಈ ದೇಶದಲ್ಲಿ ಫ್ರೆಂಚ್ರಿಂದ ಹಿಡಿದು ಡಚ್ರಿಂದ ಹಿಡಿದು ಪೋರ್ಚುಗೀಸರಿಂದ ಹಿಡಿದು ಮೊಘಲರಿಂದ ಹಿಡಿದು ಸಾವಿರಾರು ವರ್ಷಗಳವರೆಗೆ ಈ ದೇಶ ಮೇಲೆ ಆಕ್ರಮಣ ಮಾಡಿರುವಂತಹ ಇತಿಹಾಸವನ್ನ ನಾವು ನೋಡೋದಕ್ಕೆ ಸಿಗುತ್ತೆ ನಮಗೆ. ಅದರಲ್ಲಿ ಮಹತ್ವದ ಘಟ್ಟವಾಗಿರ್ತಕ್ಕಂಥದ್ದು ಇನ್ನು ಕಾರ್ಯಕ್ರಮದಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕರ್ನಾಟಕದ ಕೊಡುಗೆ ಎಂಬ ಸಾಕ್ಷ್ಯಚಿತ್ರವನ್ನು ವೀಕ್ಷಿಸಲಾಯಿತು ಹಾಗೂ ಅಮೃತ ಭಾರತಿಗೆ ಕನ್ನಡ ಧಾರತಿ ಕಾರ್ಯಕ್ರಮದ ಪ್ರತಿಜ್ಞಾವಿಧಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಬೋಧಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಪುರಸಭೆ ಅಧ್ಯಕ್ಷರಾದ ಡಿ ಗೋಪಮ್ಮ, ಉಪಾಧ್ಯಕ್ಷರಾದ ಗೀತಾ, ವಿಜಯಪುರ ಪುರಸಭೆ ಅಧ್ಯಕ್ಷರಾದ ರಾಜೇಶ್ವರಿ ಭಾಸ್ಕರ್, ಉಪಾಧ್ಯಕ್ಷರಾದ ಕೇಶವಪ್ಪ, ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಕೃಷ್ಣಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಬಿ ಮಂಜುನಾಥ್ ಆರಾಧ್ಯ, ದೇವನಹಳ್ಳಿ ತಹಶೀಲ್ದಾರ್ ಶಿವರಾಜು, ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಸೇರಿದಂತೆ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಈ ಬಾರಿ ದಕ್ಷಿಣ ಪದವೀಧರರ ಕ್ಷೇತ್ರದ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಮೈವಿ ರವಿಶಂಕರ್ ಜಯಬೇರಿ ನಿಶ್ಚಯವಾಗಿದ್ದು ಈ ಬಗ್ಗೆ ಯಾವುದೇ ಆತಂಕ ಗೊಂದಲ ಬೇಡ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಮಲ್ಲಿಕಾರ್ಜುನ್ ಅರಸೀಕೆರೆಯಲ್ಲಿ ತಿಳಿಸಿದರು. 2027 ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟ ದಕ್ಷಿಣ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಳೆದ ಬಾರಿ ಸ್ಪರ್ಧೆ ಮಾಡಿದಂತಹ ಶ್ರೀ ಮೈವಿ ರವಿಶಂಕರ್ ಅವರು ಈ ಸರಿ ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಬಾರಿ ಕೇವಲ 183 ಮತಗಳ ಅಂತರದಲ್ಲಿ ಸೋಲನ್ನು ಕಂಡವರು ಮೈವಿ ರವಿಶಂಕರ್ ಅವರು. ಮೈವಿ ರವಿಶಂಕರ್ ಅವರು ಸೋತಿದ್ದರೂ ಸಹ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಪದವೀಧರರು ನೌಕರರ ಜೊತೆಯಲ್ಲಿ ನಿಕಟ ಸಂಪರ್ಕ ಹೊಂದುವುದರ ಮೂಲಕ ಅವರ ಸಮಸ್ಯೆಗಳ ಹೋರಾಟದಲ್ಲಿ ಭಾಗಿಯಾಗಿ ಅವರ ಸಮಸ್ಯೆಗಳ ಸ್ಪಂದಿಸುವುದರಲ್ಲಿ ಅತ್ಯಂತ ಯಶಸ್ಸನ್ನು ನಮ್ಮ ಅಭ್ಯರ್ಥಿ ಮೈಗೆ ರವಿಶಂಕರ್ ಅವರಿಗೆ ಪದವೀಧರ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತದಾರರೆದುರು ಮೊದಲ ಪ್ರಸ್ತುತ ಮತವನ್ನು ಕೊಟ್ಟು ಅವರನ್ನು ಗೆಲ್ಲಿಸು ಕಲಿಸುವುದರ ಮೂಲಕ ಅವರ ಸೇವೆಯನ್ನು ಸದುಪಯೋಗ ಮಾಡಿಕೊಳ್ಳಬಾರದು. ಮಾಧ್ಯಮಗಳ ಮೂಲಕ ಪಳಕಲಿಯಿಂದ ಮನವಿಯನ್ನು ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯಕ್ರಮಗಳು. ಇವತ್ತು ಕೇಂದ್ರ ಸರ್ಕಾರ ತಂದಂಥ ಅತ್ಯಂತ ಪ್ರಮುಖವಾದಂಥ ಒಂದು ನೀತಿ ಹೊಸ ಶಿಕ್ಷಣ ನೀತಿ, ನ್ಯೂ ಎಜುಕೇಷನ್ ಪಾಲಿಸಿ. ಮದ್ಯಪಾನ ವಿರುದ್ಧ ಹೋರಾಡಲು ತಮಗೆ ನೀಡಿದ್ದ ಸಚಿವ ಸ್ಥಾನವನ್ನೇ ಅಂದು ತ್ಯಾಗ ಮಾಡಿದ ದಿಟ್ಟ ಮಹಿಳೆ ದಿವಂಗತ ಯಶೋಧರ ದಾಸಪ್ಪ. ಇಂತಹ ಧೀಮಂತ ಹೋರಾಟಗಾರ್ತಿಯ ನಿಧನದ ನಂತರ ಅವರ ಪಾರ್ಥಿವ ಶರೀರವನ್ನ ಇದೇ ಗಾಂಧಿ ಸ್ಮಾರಕ ಕಸ್ತೂರ್ಬಾದಲ್ಲಿ ವಿಲೀನಗೊಳಿಸಿರುವುದು ಹಾಸನ ಜಿಲ್ಲೆಗೆ ಹೆಮ್ಮೆಯ ವಿಚಾರವಾಗಿದೆ ಎಂದು ಕಸ್ತೂರ್ಬಾ ಟ್ರಸ್ಟ್ ಕಾರ್ಯದರ್ಶಿ ಶಿವಣ್ಣ ಅರಸೀಕೆರೆಯಲ್ಲಿ ಹೇಳಿದರು. ನಗರದಲ್ಲಿರುವ ಕಸ್ತೂರ್ಬಾ ಸ್ಮಾರಕದಲ್ಲಿರುವ ಗಾಂಧಿವಾದಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಶೋಧಮ್ಮರ ದಾಸಪ್ಪ ಇವರ 117ನೇ ಜನ್ಮ ಜಯಂತಿ ಪ್ರಯುಕ್ತ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಾಂಧಿವಾದಿ ಪದ್ಮಭೂಷಣ ದಿವಂಗತ ಯಶೋಧರ ದಾಸಪ್ಪ ಇವರು ಅಂದು ಸ್ಥಾಪಿಸಿದ ಕಸ್ತೂರ್ಬಾ ಗಾಂಧಿ ಸ್ಮಾರಕ ಇಂದು ನಿರಾಶ್ರಿತ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವ ಪುಣ್ಯ ಕ್ಷೇತ್ರವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಸ್ತೂರ್ಬಾ ಸ್ಮಾರಕ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಅನಂತಕುಮಾರ್, ಆದಿಚುಂಚನಗಿರಿ ಪ್ರೌಢಶಾಲೆ ಪ್ರಿನ್ಸಿಪಲ್ ಲಿಂಗರಾಜು ಅನೇಕರು ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀಮತಿ ಯಶೋಧರ ದಾಸಪ್ಪನವರ 117ನೇ ಜನ್ಮ ದಿನಾಚರಣೆಯನ್ನು ಅವರ ಸಮಾಧಿ ಮತ್ತು ಅವರ ಪ್ರತಿಮೆ ಮುಂದೆ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಬಹಳ ಶ್ಲಾಘನೀಯ.
ಅದೇ ರೀತಿ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮ ಸಹ ಇದರ ಪಕ್ಕದಲ್ಲಿದೆ, ಅವರದ್ದು ಪ್ರತಿಮೆ ಮತ್ತು ಸಮಾಧಿ. ಯಶೋಧರ ದಾಸಪ್ಪನವರು 28/5/1905 ಜನಿಸಿದರು. ಅವರ ತಂದೆಯವರು ಕೆ ಎಚ್ ರಾಮಯ್ಯನವರು. ಕೆ ಎಚ್ ರಾಮಯ್ಯನವರಿಗೆ 10 ಜನ ಮಕ್ಕಳು. ಮೊದಲನೇ ಪುತ್ರಿನೇ ಶ್ರೀಮತಿ ಯಶೋಧರಮ್ಮನವರು. ಯಶೋಧರಮ್ಮ ಯಶೋಧರ ಅಂತ ಹೆಸರಿಡೋಕ್ಕೆ ಇತಿಹಾಸ ಇದೆ, ಭಾಳ ಇತಿಹಾಸ ಇದೆ. ಅದನ್ನು ಯೋಚನೆ ಮಾಡಿ ಅವರು ಯಶೋಧರ ಎಂಬತಕ್ಕಂಥ ಹೆಸರನ್ನೇ ನಾಮಕರಣ ಮಾಡಿದ್ರು. ಯಶೋಧರ ದಾಸಪ್ಪನವರ ವಿದ್ಯಾಭ್ಯಾಸ ಬೆಂಗಳೂರು ಮತ್ತು ಮಡ್ರಾಸ್ ಕ್ರಿಶ್ಚಿಯನ್ಸ್ ಕಾಲೇಜಿನಲ್ಲಿ, ಆವಾಗ ಲಕ್ಷ್ಮೀ ಮೆನನ್ ಅಂತಕ್ಕಂಥವರು ಅವರಿಗೆ ಉಪನ್ಯಾಸ ಆಗಿದ್ದರು ಅಂತಕ್ಕ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಕಸ್ತೂರ್ಬಾ, ಕರ್ನಾಟಕದ ಕಸ್ತೂರ್ಬಾ, ಪದ್ಮಭೂಷಣೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ್ತಿ ಮತ್ತು ಮದ್ಯಪಾನ ನಿಷೇಧ ಸಮಿತಿ ಅಧ್ಯಕ್ಷರಾಗಿ ಅವರು ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಮದ್ಯಪಾನ ನಿಷೇಧ ಹೋರಾಟಕ್ಕೋಸ್ಕರ ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಂತಹ ಧೀಮಂತ ಮಹಿಳೆ ಶ್ರೀಮತಿ ಯಶೋಧರಮ್ಮನವರು. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಿಹಳ್ಳಿ ಹೋಬಳಿಯ ಗಂಜಿಗುಂಟೆ ಗ್ರಾಮದಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅಭಿಯಾನ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಟಿಬಿ ನಾಗರಾಜ್ ಸಮಯಕ್ಕೆ ಸರಿಯಾಗಿ ಬಾರದ ಕಾರಣ ಸಂಜೆಯವರೆಗೆ ಜಿಲ್ಲಾಧಿಕಾರಿ ಆರ್ ಲತಾ ಸೇರಿದಂತೆ ಜಿಲ್ಲೆಯ ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕಾಯುವಂತಾಯಿತು. ಇದರಿಂದ ಸಾಕಷ್ಟು ಸಮಯ ವ್ಯರ್ಥವಾಯಿತು. ಸರ್ಕಾರದ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ನಿಟ್ಟಿನಲ್ಲಿ, ಜೊತೆಗೆ ಹಳ್ಳಿಗಳ ಜನರ ಸಮಸ್ಯೆಗಳು ಈಡೇರಿಸುವ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆ ರೂಪಿಸಿ ಅಧಿಕಾರಿಗಳನ್ನು ಜನರ ಮನೆ ಬಾಗಿಲಿಗೆ ಕಳುಹಿಸುವ ಕೆಲಸ ಮಾಡುತ್ತಿದೆ. ಆದರೆ ಅಧಿಕಾರಿಗಳು ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಾಗದೆ ಎಷ್ಟೇ ಸಮಯವಾದರೂ ಸಚಿವರಿಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಬೇಸರದ ಸಂಗತಿಯಾಗಿದೆ. ಇವೆಲ್ಲ ನಾವು ರೈತರಿಗೆ ಇವತ್ತು ಈಗಾಗಲೇ ಮಳೆ ಪ್ರಾರಂಭ ಆಗಿದೆ, ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಬಿತ್ತನೆ ಪ್ರಾರಂಭ ಆಗ್ತದೆ. ರೈತರಿಗೆ ಬಿತ್ತನೆ ಬೀಜ ಕೊಡ್ತೇವೆ, ಅದರಲ್ಲಿ ರಸಗೊಬ್ಬರಗಳು ಸರಿಯಾದ ಸಮಯಕ್ಕೆ ಫರ್ಟಿಲೈಸರ್ ಕೂಡ ನಿಮ್ಗೆ ವಿತರಣೆ ಮಾಡಬೇಕು. ಅದರ ಜೊತೆಯಲ್ಲಿ ನಿಮಗೆ ಬೆಳೆ ಬೆಳಿಲಿಕ್ಕೆ ಕೂಡ 0% ನಮ್ಮ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತೇವೆ, ಬೆಳೆ ಸಾಲ ಕೊಡ್ತೇವೆ, ಹಾಗೆ ನಾವು ರೈತರಿಗೆ ಸವಲತ್ತು ಕೊಡ್ತೇವೆ. ಮತ್ತು ಸಬ್ಸಿಡಿಗಳಲ್ಲಿ ಈಗ ಯಂತ್ರೋಪಕರಣಗಳನ್ನು ಕೊಡ್ತೇವೆ. ನಾವು ರೈತರಿಗೆ ಎಷ್ಟೇ ಕೊಟ್ಟರು ಕೂಡ ಅದು ಕಡಿಮೆನೆ ಅಂತ ನಾನಂತೂ ಭಾವಿಸಿದ್ದೇನೆ. ಎಷ್ಟೇ ಕೊಟ್ಟರು ರೈತರಿಗೆ ಅದು ಕಡಿಮೆನೆ. ರೈತ ಇವತ್ತು ಎಷ್ಟೇ ಸರ್ಕಾರ ಕೊಡಲಿ, ಎಷ್ಟೇ ದುಡಿಮೆ ಮಾಡಲಿ, ಮನೆ ಮಂದಿಯೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿದ್ರು ಕೂಡ ಇವತ್ತು ರೈತರಿಗೆ ಆದಾಯ ಕಡಿಮೆ. ಇನ್ನು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಅಧಿಕಾರಿಗಳು ಸಚಿವರಿಗಾಗಿ ಕಾದು ಕುಳಿತಿದ್ದರು. ಯಾವುದೋ ಕಾರಣಗಳಿಂದ ಸಚಿವರು ಸಮಯಕ್ಕೆ ಸರಿಯಾಗಿ ಬಾರದೆ ಹೀಗಾದರೆ ಕೇವಲ ಒಂದು ದಿನದಲ್ಲಿ ಜನರ ಸಮಸ್ಯೆಗಳು ಕೇಳುವುದು ಯಾವಾಗ, ಬಗೆಹರಿಸುವುದು ಯಾವಾಗ ಎಂದು ಪ್ರಶ್ನೆ ಸಾರ್ವಜನಿಕರಿಂದ ಕೇಳಿ ಬಂದಿದೆ. ಕೇವಲ ಒಂದು ದಿನ ಗ್ರಾಮ ವಾಸ್ತವ್ಯ ಮಾಡುವುದರಿಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಸಾಕಷ್ಟು ಸಮಸ್ಯೆಗಳು ಈಡೇರಿಸಲು ಸಾಧ್ಯವೇ ಇಲ್ಲ. ಇನ್ನು ಸರ್ಕಾರದ ಸುತ್ತೋಲೆಯಂತೆ ಕೆಲಸ ಮಾಡಿ ವರದಿ ಸಲ್ಲಿಸಲು ಮಾತ್ರ ಸಾಧ್ಯವಾಗಬಹುದು ಎಂದು ಜನ ಮಾತನಾಡಿಕೊಳ್ಳುವಂತಾಗಿದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಬಹಳ ಅದೊಂದು ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಈಗಿನ 136 ಜನ ವೇರಿಯಸ್ ಬೆನಿಫಿಟ್ಸ್ ಎಬಿಆರ್ಕೆ ಕಾರ್ಡ್ ಸೇರಿದಂತೆ ಇಷ್ಟು ಬೆನಿಫಿಟ್ಸ್ ನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಇದ್ವಿ. ಈ ಪ್ರಕಾರ ಬಹಳನೇ ಒಂದು ಒಳ್ಳೆ ನಂಬರ್ಸ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈಗ ನಾನು ಬೆಳಿಗ್ಗೆ ಬಂದಿದ್ದೀನಿ, ನಾಳೆ ಬೆಳಿಗ್ಗೆವರೆಗೂ ಇರ್ತೀನಿ. ಸೊ ನಿಮ್ಮ ಏನೇ ಇಶ್ಯೂಸ್ ಇದ್ರೂ ಕೂಡ ನೀವು ಅದನ್ನು ನಮಗೆ ಹೇಳ್ಬೋದು. ಅಷ್ಟೇ ಅಲ್ಲ, ಈಗ ನಾನು ಬೆಳಿಗ್ಗೆ ಕೂಡ ಸುಮಾರು ಕಾಲೋನಿಗಳಿಗೆಲ್ಲ ಭೇಟಿ ಮಾಡಿದ್ದೀನಿ. ಸೊ
ಸೊ ಅಲ್ಲಿ ನಮಗೆ ಗೊತ್ತಾದ ವಿಚಾರ ಇದೆ. ಒಂದು ಪಿ ಎಚ್ ಸಿಗೆ ಅವ್ರಿಗೆ ಈಗಾಗಲೇ ಒಂದು ಪಿ ಎಚ್ ಸಿ ಇದೆ ನಿಮ್ಮಲ್ಲಿ, ಆದರೆ ಅದು ಸ್ವಲ್ಪ ಸಣ್ಣ ಮಟ್ಟದಲ್ಲಿದೆ. ಸೊ ಅದನ್ನು ದೊಡ್ಡದು ಸ್ವಲ್ಪ ಸ್ಪೆಷಲೈಸ್ಡ್ ಪಿ ಎಚ್ ಸಿ ಆಗಿ ಮಾಡಲಿಕ್ಕೆ ಜಾಗ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲೇ ಹತ್ರದಲ್ಲಿ ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ. ಸೊ ಅದಕ್ಕೆ ಒಂದೂವರೆ ಎಕರೆ ಎಷ್ಟು ಈಗ ನಾವು ಒಂದು ವಾರದಲ್ಲೇ ರಿಸರ್ವ್ ಮಾಡ್ತೀವಿ. ಅದು ಒಂದು ಮತ್ತೆ ಎಷ್ಟು ಜನಕ್ಕೆ ಸೈಟ್ ಇಲ್ಲ ಅನ್ನೋದು ಕೂಡ ಪತ್ತೆ ಮಾಡಿದ್ದೀವಿ. ಇನ್ನು ಜಿಲ್ಲಾಧಿಕಾರಿಗಳು ಬರುತ್ತಾರೆ ಎಂದು ಅಲ್ಲಿನ ಸಾಕಷ್ಟು ಸಮಸ್ಯೆಗಳು ಈಡೇರುತ್ತವೆ ಎಂದು ಜನರ ನಿರೀಕ್ಷೆಯಾಗಿರುತ್ತದೆ. ಆದರೆ ಬಹಳಷ್ಟು ಸಮಯ ವೇದಿಕೆ ಕಾರ್ಯಕ್ರಮ ಅದ್ದೂರಿ ಮೆರವಣಿಗೆ ಭಾಷಣಕ್ಕೆ ವ್ಯರ್ಥವಾದರೆ ಇನ್ನು ಒಂದೇ ದಿನದಲ್ಲಿ ಜನರ ಸಮಸ್ಯೆಗಳು ಆಲಿಸಲು ಬಗೆಹರಿಸಲು ಹೇಗೆ ಸಾಧ್ಯವಾಗುತ್ತದೆ ಎಂಬುದೇ ಸದ್ಯದ ಪ್ರಶ್ನೆಯಾಗಿದೆ. ಆಡಂಬರಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಯಾರನ್ನು ದೂಷಿಸುವುದು ನಮ್ಮ ಉದ್ದೇಶವಲ್ಲ. ಸರ್ಕಾರದ ಯೋಜನೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ನಿಟ್ಟಿನಲ್ಲಿ ಆಡಳಿತ ವರ್ಗ ಕೆಲಸ ಮಾಡಲಿ ಎಂಬುದೇ ನಮ್ಮ ಕಳಕಳಿ. ಕೊಟ್ಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಭಾರತಾಂಬೆಗೆ ಜೈಕಾರ ಕೂಗುತ್ತಾ ಅಮೃತಧಾರೆಗೆ ಕನ್ನಡ ಧಾರತಿ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ವತಿಯಿಂದ ಹಾಗೂ ಜಿಲ್ಲಾ ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಅದ್ದೂರಿ ಕಾರ್ಯಕ್ರಮ ನೆರವೇರಿಸಲಾಯಿತು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಬಾಲಕಿಯರ ಕಾಲೇಜು ಮೈದಾನದಲ್ಲಿ ಅಮೃತಧಾರೆ ಕನ್ನಡ ಧಾರತಿ ಎಂಬ ಕಾರ್ಯಕ್ರಮವನ್ನು ವೀರ ಸಾವರ್ಕರ್ 75ನೇ ಜನ್ಮದಿನದ ಪ್ರಯುಕ್ತ ಕಾರ್ಯಕ್ರಮವನ್ನು ಶ್ರೀನಿವಾಸಪುರ ಪಟ್ಟಣದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಅಧಿಕಾರಿಗಳಾದ ವೆಂಕಟರಾಜ್ ಪಟ್ಟಣದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ತಾಲೂಕು ಕಚೇರಿ ಆವರಣದಲ್ಲಿ ಅಮೃತ ಭಾರತಿ ಕನ್ನಡ ಧಾರತಿ ಶಿಲಾಶಾಸನವನ್ನು ಉದ್ಘಾಟನೆ ನಡೆಸಿದರು. ಭಾರತಾಂಬೆಯ ಭಾವಚಿತ್ರವನ್ನ ಬೆಳ್ಳಿ ರಥದ ಮುಖಾಂತರ ತಾಲೂಕು ಕಚೇರಿಯಿಂದ ಪಟ್ಟಣದ ಹೃದಯ ಭಾಗದವರೆಗೆ ಮೆರವಣಿಗೆ ನಡೆಸಿ ಬಾಲಕಿಯರ ಕಾಲೇಜು ಮೈದಾನದಲ್ಲಿ ಕನ್ನಡ ನಾಡಗೀತೆಯನ್ನು ಹಾಡುತ್ತಾ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿ ಶ್ರೀನಿವಾಸಪುರ ತಾಲೂಕಿನ ಸ್ವತಂತ್ರ ಹೋರಾಟಗಾರರ ಕುಟುಂಬಸ್ಥರಿಗೆ ತಾಲೂಕು ಆಡಳಿತ ವತಿಯಿಂದ ಸನ್ಮಾನಿಸಲಾಯಿತು. ಅಮೃತ ಭಾರತಿಗೆ ಕನ್ನಡ ಧಾರತಿ ಅಂತ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಅಷ್ಟೇ ಒಂದು ದಿವಸಕ್ಕೆ ಸೀಮಿತ ಅಲ್ಲ. ಈ ವರ್ಷ 15th August ನಮ್ಮ ದೇಶದ ಸ್ವತಂತ್ರತೆಗೆ 25 ವರ್ಷ ಆಗುತ್ತೆ ಅಂತ ಇಡೀ ವರ್ಷದಲ್ಲಿ ನಾವು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೂಪದಲ್ಲಿ ಈ ಹಬ್ಬವನ್ನು ನಾವು ಸೆಲೆಬ್ರೇಟ್ ಮಾಡಬೇಕು. ಇದರಲ್ಲಿ ನಮ್ಮ ಮುಖ್ಯವಂತ ಇವತ್ತು ತಾವು ಎಲ್ಲ ವಿಡಿಯೋ ಮುಖಾಂತರ ನೋಡಿದಿರಂತ ನಮ್ಮ ರಾಜ್ಯದಲ್ಲಿ ನೂರಾಂತರು ಲಕ್ಷಾಂತರು ಸ್ವತಂತ್ರತಾ ಹೋರಾಟಗಾರರು ಇದ್ದಾರೆ. ಅದರಲ್ಲಿ ಕೆಲವು ಹೆಸರು ನಮ್ಮ ಇತಿಹಾಸದಲ್ಲಿ ಅರ್ಜಿತಿದೆ ಇತಿಹಾಸದಲ್ಲಿ ಬರೆದಿದ್ದಾರೆ. ಕೆಲವು ಹೆಸರು ಬರಕ್ಕೆ ಆಗಲಿಲ್ಲ ಅಥವಾ ಬೇರೆ ಬೇರೆ ಕಾರಣದಿಂದ ಅವರು ಕಾಂಟ್ರಿಬ್ಯೂಷನ್ ನಮಗೆ ಕಾಣಬೇಕು, ಬಟ್ ಅವರ ಹೆಸರು ಬಹುಶಃ ನನಗೆ ನೆನಪಿಲ್ಲ. ಸೊ ಈ ದಿವಸಿಗೆ ಶ್ರೀನಿವಾಸಪುರದ ಬಾಲಕಿಯರ ಕಾಲೇಜಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಸ್ವತಂತ್ರ ಹೋರಾಟಗಾರರ ವೀರಮಾತೆಯರ ವೇಷಭೂಷಣಗಳನ್ನು ಧರಿಸಿ ಪಾತ್ರರಾಗಿ ಅಭಿನಯಿಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.